ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅಪಾರ ಕೊಡುಗೆಯನ್ನು ನೀಡಿದೆ. ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ರಾಜೀವ ಗಾಂಧಿಯವರೆಗೂ ದೇಶದ ಸಮಗ್ರ ವಿಕಾಸಕ್ಕಾಗಿ ಕಾಲಕ್ಕೆ ತಕ್ಕಂತೆ ಶ್ರಮಿಸಿದೆ ಎಂದು ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಗೋಕಾಕ್ನ ಚನ್ನಬಸವೇಶ್ವರ ವಿದ್ಯಾಪೀಠದ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ 137ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುತೇಕ ಕಾಂಗ್ರೆಸ್ಸಿಗರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಆಯಾ ಕಾಲಕ್ಕೆ ತಕ್ಕ ಬೇಡಿಕೆಯಂತೆ ಹೋರಾಟಗಳನ್ನು ಮಾಡಿ ರಾಜಕೀಯ ಮತ್ತು ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. ಸ್ವಾತಂತ್ರ್ಯ ನಂತರದಲ್ಲಿ ದೇಶವನ್ನು ಅತ್ಯಂತ ಆರೋಗ್ಯಪೂರ್ಣವಾಗಿ ಮುನ್ನಡೆಸಿದ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸಲ್ಲುತ್ತದೆ. ಕಾಂಗ್ರೆಸ್ ಮಸೀದಿ ಮಂದಿರ ಚರ್ಚ್ಗಳನ್ನು ಕಟ್ಟುವುದರ ಜೊತೆಗೆ ಜನಪರ ಆಡಳಿತ ನೀಡುವಲ್ಲಿ ಮುಂಚೂಣಿಯಲ್ಲಿ ಇತ್ತು ಎಂದು ಹೇಳಿದ್ದಾರೆ. ಬಳಿಕ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿದ್ದು, ಕಾಂಗ್ರೆಸ್ ಪಕ್ಷದ 137ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಯುವಕರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠವಾಗಿದೆ. ರಕ್ತದಾನ ಮಾಡಿದರೆ ಒಂದು ಪ್ರಾಣ ಉಳಿಸಿದಂತೆ. ಆದ ಕಾರಣ ಯುವಕರು ಹೆಚ್ಚು ಹೆಚ್ಚು ರಕ್ತದಾನ ಮಾಡುವುದಕ್ಕೆ ಮುಂದಾಗಬೇಕೆಂದು ಕರೆಯನ್ನು ನೀಡಿದ್ದಾರೆ. ಈ ರಕ್ತದಾನ ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಜನರು ರಕ್ತದಾನವನ್ನು ಮಾಡಿದ್ದು ದೇಶದಲ್ಲಿ ಸಮಾಜವನ್ನು ವಿಭಜಿಸದೆ ಎಲ್ಲ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಸೃಷ್ಟಿಸಿದ ಏಕೈಕ ರಾಷ್ಟ್ರೀಯ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ದೇಶದ ಅಳಿವು ಉಳಿವಿಗಾಗಿ ತನ್ನದೇ ಆದಂತಹ ಕೊಡುಗೆ ನೀಡಿದೆ ಎಂದು ಪ್ರಶಂಸೆಯನ್ನು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ವಿವೇಕ್ ಜತ್ತಿ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಇವರ ರಿಪೋರ್ಟ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಗೋಕಾಕ್. ಇವತ್ತು ಕಾಂಗ್ರೆಸ್ ಪಕ್ಷದ 130ನೇ ಸಂಸ್ಥಾಪಕರ ದಿನವನ್ನು 37ನೇ ಸಂಸ್ಥಾಪಕರ ದಿನಾಚರಣೆಯನ್ನು ನಾವು ರೆಡ್ ಕ್ಯಾಂಪ್ ಮುಖಾಂತರ ಆಚರಣೆ ಮಾಡ್ತಾ ಇದ್ವಿ. ಸೊ ಇವತ್ತು ಭಾಳ ಹೆಮ್ಮೆ ಅನಿಸ್ತಾ ಇದೆ, ಹಾಗೂ ಖುಷಿನೂ ಕೂಡ. ಸಾಕಷ್ಟು ಜನ ನಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಿದ್ದಾರೆ. ಬ್ಲಡ್ ಒಂದು ಜೀವ ಜನ ಅಂತಾರೆ, ಯಾಕಂದರೆ ಸಾಕಷ್ಟು ರೋಗಿಗಳಿಗೆ ಬೇಗನೆ ಬ್ಲಡ್ ಬೇಕಾಗಿರುತ್ತೆ. ಏನಾದರೂ ಅಪಘಾತವಾದಾಗ ಫಸ್ಟ್ ಡಾಕ್ಟರ್ ಕೇಳೋದು ಬ್ಲಡ್ಡನ್ನೇ. ಸೊ ಹೇಗೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿ ಭೇದ ಭಾವ ಮಾಡಿಲ್ಲ, ಅದೇ ಥರ ನಾವೆಲ್ಲರೂ ಒಂದು ಬ್ಲಡ್ಡನ್ನು ಹಾಗೆ ಒಂದೇ ಇರುತ್ತೆ. ಸೊ ಈ ಕಾರ್ಯಕ್ರಮ ಮುಖಾಂತರ ಎಲ್ಲ ಡೋನರ್ಸ್ ಮಾನವೀಯತೆಯನ್ನು ನೆನೆದಿದ್ದಾರೆ. ಸೊ ಅದಕ್ಕೆ ಅವರು ಕೂಡ ಒಂದು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ನಾನು. ಹಾಗೆಯೇ ಬ್ಲಡ್ ಬ್ಯಾಂಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬೆಳಗಾವಿ ಹಾಗೂ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಳಗಾವಿ ಅವರ ಡಾಕ್ಟರ್ಸ್ಗೆ ಗೈಡ್ನೆಸ್ ಕೂಡ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸೊ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.
ಹಂತದಲ್ಲಿ ಪ್ರಕರಣವನ್ನು ಮಾಡಲಿಕ್ಕೆ ಮುಂದೆ ಬರಬೇಕು ಮತ್ತು ಎಲ್ಲ ಎಲ್ಲ ಸಮಾಜ ಎಲ್ಲ ಜಾತಿಯವರು ಒಟ್ಟಿಗೆ ಸೇರಿ ಇಲ್ಲಿ ರಕ್ತದಾನವನ್ನು ಎಲ್ಲ ಕಡೆ ಮಾಡ್ತಾರೆ ಯಾಕಂದ್ರೆ ನಾವು ಡಾಕ್ಟರ್ ಕಡೆ ಹೋದಾಗ ಮೊದಲು ಅವರು ಮ್ಯಾಚ್ ಮಾಡೋದು ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡ್ತಾರೆ ಜಾತಿ ಅಥವಾ ಹಿಂದೂ ಮುಸ್ಲಿಂ ಒಳ್ಳ ಯಾಕಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಬ್ಲಡ್ ಹಿಂದೂ ಹೋಗ್ಬೇಕು ಮುಸ್ಲಿಂ ಮುಸ್ಲಿಂ ಹೋಗ್ಬೇಕು ಈ ರೀತಿ ಯಾರೂ ಭೇದಭಾವ ಮಾಡಲ್ಲ ಡಾಕ್ಟರ್ ಮ್ಯಾಚ್ ಮಾಡೋದು ಒಂದು ಬ್ಲಡ್ ಗ್ರೂಪ್ ಒಂದೇ ಅದಕ್ಕೆ ನಾವು ಕೂಡ ಯಾರು ನೀವು ನಮ್ಮದು ನಮ್ಮ ಬ್ಲಡ್ ಗ್ರೂಪ್ ಇವ್ರದ್ದು ಹೋಗ್ಬೇಕು ಈ ಜಾತಿಯವ್ರದ್ದು ಹೋಗ್ಬೇಕು ಈ ಧರ್ಮದವ್ರು ಹೋಗ್ಬೇಕು ಅಂತ ಯಾರು ಇರಲಿಲ್ಲ ಅದಕ್ಕೆ ಯಾವುದೊಂದು ಧರ್ಮ ಜಾತಿ ಆದಮೇಲೆ ಇದು ನಡೆತಲ್ಲ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇದು ಮಾಡಬೇಕು ಯಾಕಂದರೆ ಜಾತಿ ಧರ್ಮ ಆಮೇಲೆ ಮಾನವತೆ ಮೊದಲು ಬರಬೇಕು ಮಾನವತೆ ಮೇಲೆ ನಾವು ಯಾವಾಗಲೂ ನಡ್ಕೊಂಡು ಹೋಗ್ಬೇಕು ಅದಕ್ಕೆ